ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕೋರ ಬನ್ನಿರ ಅಂತ ಹೊಸ ಜೊತೆ ಒಂದು ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾರ ಅಂತ ವಿಚಾರ ಬಂದ್ಬಿಟ್ಟು ಪಪ್ ಪ್ಯಾನಲ್ಗಳು ಏನಪ್ಪಾ ಪಪ್ ಪ್ಯಾನಲ್ ಅಂತ ನಿಮ್ಗೆ ಡೌಟ್ ಇದ್ರೆ ಆಲ್ಮೋಸ್ಟ್ ಕೆಲವರಿಗೆ ತಿಳಿದಿರಲು ಕೂಡ ಬಹುದು. ನಾವು ಇಲ್ಲಿವರೆಗೆ ಯೂಶುವಲಿ ಟ್ರೆಡಿಷನಲ್ ಆಗಿ ಮನೆಗಳ ಮೇಲ್ಗಡೆ ಏನು ಶೀಟ್ ಅನ್ನ ಯೂಸ್ ಮಾಡ್ತಾ ಇದ್ವಿ ಗೊತ್ತಾ, ಮೆಟಲ್ ಶೀಟ್ ಅನ್ನ ಯೂಸ್ ಮಾಡ್ತಾ ಇದ್ವಿ, ಸ್ಟೀಲ್ ಶೀಟ್ ಅನ್ನ ಯೂಸ್ ಮಾಡ್ತಾ ಇದ್ವಿ, ಜಿಂಕ್ ಶೀಟ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಸ್ನೇಹಿತರೆ ಇದೇ ಜಿಂಕ್ ಶೀಟ್ಗಳ ಎರಡು ಲೇಯರ್ಗಳನ್ನ ರೆಡಿ ಮಾಡಿ ಅದರ ಮಧ್ಯದಲ್ಲಿ ಫೋಮ್ ಇನ್ಸುಲೇಷನ್ ಅನ್ನ ಹಾಕಿ ತಯಾರಾಗಿರುವಂತಹ ಶೀಟ್ಗಳನ್ನ ಪಪ್ ಶೀಟ್ಗಳು ಅಂತ ಹೇಳ್ತಾರೆ ಸ್ನೇಹಿತರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತ ನಿಮ್ಗೊಂದು ಡೌಟ್ ಬರ್ಬೋದು ಅಲ್ವಾ. ನಾನು ನಿಮಗೆ ಕೆಲವೊಂದು ಎಕ್ಸಾಂಪಲ್ಗಳ ಮೂಲಕ ಇದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಏನು ಕೋಲ್ಡ್ ಸ್ಟೋರೇಜ್ ಇರುತ್ತೆ, ಕೋಲ್ಡ್ ವಸ್ತುಗಳನ್ನ ಸ್ಟೋರ್ ಮಾಡೋಕೆ ಯೂಸ್ ಮಾಡ್ತಾರೆ, ಅಲ್ಲಿ ಬಳಸುವ ಪ್ಯಾನಲ್ಗಳೇ ಪಪ್ ಪ್ಯಾನಲ್ಗಳು. ಯಾಕೆ ಇದನ್ನ ಬಳಸ್ತಾರೆ ಇನ್ನು ಹೇಳ್ತೀನಿ ಕೇಳಿ. ಸ್ನೇಹಿತರೆ ಫ್ರಿಡ್ಜ್ ಇದೆ ಗೊತ್ತಾ ನಿಮಗೆ, ಏನು ಫ್ರಿಡ್ಜ್ ಅಲ್ಲಿ ಔಟರ್ ಬಾಡಿ ಬರುತ್ತೆ ಅದು ಕೂಡ ಒಂದು ಪಪ್ ಪ್ಯಾನಲ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎರಡು ಪ್ಲಾಸ್ಟಿಕ್ ಪ್ಯಾನಲ್ಗಳ ಮಧ್ಯದಲ್ಲಿ ನಿಮಗೆ ಏನು ಫೋಮ್ ಇರುತ್ತೆ ಅದರ ಇನ್ಸುಲೇಷನ್ ಅನ್ನ ಮಾಡಿರ್ತಾರೆ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ಲಾಭ ಏನು ಅಂತಂದ್ರೆ, ಏನು ಫೋಮ್ ಇನ್ಸುಲೇಷನ್ ಇರುತ್ತಲ್ವಾ, ಇದು ತನ್ನ ಮೂಲಕ ಹೀಟ್ ಅನ್ನ ಅಥವಾ ಕೋಲ್ಡ್ ಅನ್ನ ಜಾಸ್ತಿ ಬಿಟ್ಟುಕೊಡೋದಿಲ್ಲ, ಓಕೆನಾ. ಸೊ ಆದ್ದರಿಂದ ಒಳಗಡೆ ಏನು ವಾತಾವರಣ ಇರುತ್ತಲ್ವಾ ಅದು ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳಬಹುದು. ಸೊ ಆದ್ದರಿಂದನೆ ಕೋಲ್ಡ್ ಏನು ಕೋಲ್ಡ್ ಸ್ಟೋರೇಜಸ್ ಇರುತ್ತೆ ಫ್ರಿಡ್ಜ್ಗಳಲ್ಲಿ, ಇದನ್ನ ಈ ರೀತಿ ಇನ್ಸುಲೇಷನ್ ಅನ್ನ ಇಲ್ಲಿವರೆಗೆ ಬಳಸ್ತಾ ಇದ್ರು ಸ್ನೇಹಿತರೆ. ಆದರೆ ತದನಂತರ ಇವಾಗ ಇದನ್ನ ಒಂದು ಆಸ್ ಅ ರೂಫಿಂಗ್ ಸಿಸ್ಟಮ್ ಆಗಿ ಕೂಡ ಅನೇಕ ಬಿಗ್ ಬಿಗ್ ಕಂಪನಿಗಳು, ನಾನು ಆಕ್ಚುಲಿ ಮಾಮೂಲಿ ಕಂಪನಿ ಹೇಳ್ತಾ ಇಲ್ಲ, ದೊಡ್ಡ ದೊಡ್ಡ ಕಂಪನಿಗಳು ಅವ್ರ ಬಗ್ಗೆ ಹೇಳ್ತೀನಿ ಯಾವ್ದೇ ಕಂಪನಿ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯ ಪಪ್ ಶೀಟ್ ಗಳನ್ನ ಬಳಸ್ತಾ ಇದಾರೆ. ಇದನ್ನ ನೀವು ರೂಪಲ್ಲಿ ಬಳಸೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಏನಂತಂದ್ರೆ, ಮೊದಲನೇದಾಗಿ ಬರುವಂತದ್ದು ಹೀಟ್ ರೆಸಿಸ್ಟೆಂಟ್. ನೀವು ಯಾವುದೇ ಶೀಟ್ ಮಳೆಗಳನ್ನ ನೋಡಿ ಶಾಖ ತುಂಬಾ ಇರುತ್ತೆ, ತಡ್ಕೊಳಕಾಗಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಆಕ್ಚುಲಿ ಶೀಟ್ ಮಳೆಗಳಲ್ಲಿ ವಾಸ ಮಾಡ್ತಾ ಇರ್ತೀರ, ನಿಮ್ಗೆ ಗೊತ್ತಿರುತ್ತೆ ಎಷ್ಟೊಂದು ಹೀಟ್ ಇರುತ್ತೆ, ತಡ್ಕೊಳಕಾಗಲ್ಲ. ಮಾಮೂಲಿ ಟೈಮ್ ಅಲ್ಲ, ಇನ್ನು ಬಿಸಿಲು ಕಾಲದಲ್ಲಂತೂ ಹೇಳೋಕೆ ಆಗಲ್ಲ. ಇವತ್ತು ಅನೇಕ ಸೊಲ್ಯೂಷನ್ ಗಳನ್ನ, ಏರ್ ಕೂಲರ್ ಗಳನ್ನ, ಎ ಸಿ ಗಳನ್ನ, ಅದ್ರ ಮೇಲ್ಗಡೆ ಟಾರ್ ಇದನ್ನ ಏನನ್ನು ಮಾಡ್ತಾ ಇರ್ತೀರ. ಆದರೆ ಪಪ್ ಶೀಟ್ ಅನ್ನ ಯೂಸ್ ಮಾಡೋದ್ರಿಂದ ನೀವು 100% ಹೀಟಿನಿಂದ ನೀವು ಇಲ್ಲಿ ಮುಕ್ತಿ ಪಡೆಯಬಹುದು ಅಂತ ಹೇಳ್ತೀನಿ. ಕಾರಣ ಏನಂತಂದ್ರೆ, ಈ ಏನ್ ಇನ್ಸುಲೇಷನ್ ಇರುತ್ತಲ್ವಾ ಇದು ತನ್ನ ಮೂಲಕ ಹೀಟ್ ಅನ್ನ ಇಲ್ಲಿ ಬಿಟ್ ಕೊಡಲ್ಲ ಸ್ನೇಹಿತರೆ. ತುಂಬಾ ಮೇನ್ ಇದು ಇಂಪಾರ್ಟೆಂಟ್. ಜೊತೆಯಲ್ಲಿ ಶಬ್ದ ಮಾಲಿನ್ಯ, ನಾಯ್ಸ್ ಪೊಲ್ಯೂಷನ್ ನಿಮ್ ಹೆಚ್ಚಿನದಾಗಿ ನೋಡಿ. ಮಳೆ ಬಂದಾಗ ನೀವು ನೋಡಬಹುದು ಶೀಟ್ ಮನೆ ಇದ್ರೆ ಡಬ 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 ಅಂತ ಸೌಂಡ್ ಬರುತ್ತೆ. ಆದ್ರೆ ಪಪ್ ಶೀಟ್ ಅನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಸೌಂಡ್ ಕೂಡ ಇಲ್ಲಿ ಬರಲ್ಲ. ಒಂದು ಒಳ್ಳೆ ಬೆಸ್ಟ್ ಸೌಂಡ್ ಇನ್ಸುಲೇಷನ್ ಕೂಡ ಅಂತ ಹೇಳಬಹುದು. ನೆಕ್ಸ್ಟ್ ಬರುವಂತದ್ದು ಏನು, ಮಾಮೂಲಿ ಶೀಟ್ಗೆ ನೀವು ಹೋಲ್ ಮಾಡಿಬಿಟ್ಟು ನಟ್ ಬೋಲ್ಟ್ ಅನ್ನು ಹಾಕ್ತಿರಲ್ವಾ, ಸೊ ಅದೇನಾಗುತ್ತೆ ಓವರ್ ದ ಇಯರ್ಸ್ ಮುಂದೆ ಬರ್ತಾ ಇದ್ದಂಗೆ ಆ ನಟ್ ಬೋಲ್ಟ್ಗಳಲ್ಲಿ ರಸ್ಟ್ ಬರುತ್ತೆ. ಓಕೆ, ರಸ್ಟ್ ಬಂದ್ಬಿಟ್ಟು ಏನು ಆ ನಟ್ ಬೋಲ್ಟ್ ಫಿಕ್ಸ್ ಮಾಡಿರ್ತಾರೆ ಅಲ್ಲಿಂದಲೇ ನಿಮ್ಮ ಮನೆಗಳಲ್ಲಿ ಲೀಕೇಜಸ್ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ, ಲೀಕೇಜ್ ಸ್ಟಾರ್ಟ್ ಆಗುತ್ತೆ ಕೂಡ. ಓಕೆ, ಸೊ ಆದರೆ ಪಪ್ ಶೀಟ್ಗಳನ್ನು ಯೂಸ್ ಮಾಡೋದ್ರಿಂದ ಇಲ್ಲಿ ಡಬಲ್ ಲೇಯರ್ ಇರೋದ್ರಿಂದ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ನಟ್ ಬೋಲ್ಟ್ಗಳಿಂದ ನಿಮ್ಗೆ ಲೀಕೇಜ್ ಉಂಟಾಯ್ತು ಅನ್ನೋ ಸಮಸ್ಯೆ ಇಲ್ಲಿ ಬರದೇ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ ನೆಕ್ಸ್ಟ್ ಬರುವಂತದ್ದು ವೇಟ್. ಮಾಮೂಲಿ ಸೀಟ್ ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಹೆವಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ವೇಟೇಜ್ ಅಂತ ಹೇಳ್ಬೋದು. ಸೊ ಆದ್ರಿಂದ ಮನೆ ಮೇಲಿಂದ ಸೀಟ್ ಹಾರೋಯ್ತು ಅನ್ನೋ ಸಮಸ್ಯೆನು ಕೂಡ ಇಲ್ಲಿ ಬರಲ್ಲ. ಕೆಲವೊಂದು ಕಡೆ ಹಾಳಾಗಿ ಓಲ್ಡ್ ಆದಾಗ ತುಂಬಾ ಗಾಳಿ ಬಂದಾಗ ಸೀಟ್ ಕಿತ್ತೋಗ ಸಾಧ್ಯತೆಗಳಿರ್ತವೆ. ಆದರೆ ಪಪ್ ಶೀಟ್ಗಳನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಸೀಟ್ ಹಾರೋಯ್ತು ಅನ್ನೋ ಸಮಸ್ಯೆಯಲ್ಲಿ ಬರಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಏನು ಪಪ್ ಶೀಟ್ಗಳಿರ್ತಾವಲ್ವ, ಇದು ಇಂಟರ್ಲಾಕ್ ಟೆಕ್ನಾಲಜಿಯಲ್ಲಿ ಮಾಡಿರ್ತಾರೆ, ಕರೆಕ್ಟ್ ಆಗಿ ಪಕ್ಕ ಪಿಕ್ಸ್ ಇಂಟರ್ಲಾಕ್ ಆಗ್ತವೆ. ಆದ್ದರಿಂದ ಪಪ್ ಶೀಟ್ ಇದರ ಇದೊಂದು ಫ್ಯೂಚರ್ ಅಂತ ಹೇಳಬಹುದು. ಓಕೆ, ಬಾಳಿಕೆನೂ ಚೆನ್ನಾಗಿದೆ, ಜೊತೆಯಲ್ಲಿ ಫೀಚರ್ಗಳು ಕೂಡ ಇಲ್ಲಿ ತುಂಬಾ ಸೂಪರ್ ಆಗಿರುವಂತದ್ದು. ಸೊ ಫೈನಲ್ ಆಗಿ ಬರುವಂತದ್ದು ಬೆಲೆ. ಇಷ್ಟೆಲ್ಲ ಆದ್ಮೇಲೆ ಬೆಲೆಗಳು ಯಾವ ಇಷ್ಟು ಆಗುತ್ತೆ ಈ ತರ ಪಪ್ ಶೀಟ್ಗಳಿಗೆ, ಮಾಮೂಲಿ ಜನ ಇದನ್ನ ಹಾಕಬಹುದಾ, ಜೊತೆಯಲ್ಲಿ ಯಾವ ಯಾವ ಕಂಪನಿಗಳು, ಲೋಕಲ್ ಕಂಪನಿ ಮಾತ್ರ ಪಪ್ ಶೀಟ್ಗಳನ್ನ ರೆಡಿ ಮಾಡ್ತಾರೋ, ಒಳ್ಳೊಳ್ಳೆ ಕಂಪನಿಗಳು ಕೂಡ ಪಪ್ ಶೀಟ್ಗಳನ್ನ ರೆಡಿ ಮಾಡ್ತಾರೋ. ಸ್ನೇಹಿತರೆ ಮೊದಲನೇದಾಗಿ ಬೆಲೆಗಳು ಬಂದ್ಬಿಟ್ಟು, ಮಾಮೂಲಿ ನೀವು ಸ್ಟೀಲ್ ಶೀಟ್ ಜಿಂಕ್ ಶೀಟ್ ಅನ್ನ ತಗೊಂತೀರಾ ಅಂತಂದ್ರೆ ನಿಮಗೆ ಒಂದು ಅರೌಂಡ್ 40-50 ರೂಪಾಯಿ ಸ್ಕ್ವೇರ್ ಫೀಟ್ ಆಗ್ಬೋದು, ಓಕೆನಾ. ಆದರೆ ಪಪ್ ಶೀಟ್ ಅನ್ನ ತಗೊಂಡಾಗ ನಿಮಗೆ ಸ್ವಲ್ಪ ಒಂದು 40% ಜಾಸ್ತಿ ಆಗುತ್ತೆ ಸ್ನೇಹಿತರೆ. 80-85 ರೂಪೀಸ್ ಇಂದ ನಿಮಗೆ ಇಲ್ಲಿ ಪ್ರಾರಂಭವಾಗುವಂತು. ಬೇರೆ ಬೇರೆ ಕ್ವಾಲಿಟಿ, ಬೇರೆ ಬೇರೆ ಕಂಪನಿಗಳಿಗೆ ತಕ್ಕ ಹಾಗೆ ಇದರ ಬೆಲೆಗಳು ವೇರಿ ಆಗ್ತಾ ಇರ್ತವೆ. ಹಾಗೂ ಕ್ವಾಂಟಿಟಿ, ನೀವು ಎಷ್ಟು ಕ್ವಾಂಟಿಟಿನ ತಗೊಂತೀರಲ್ವ ಅಷ್ಟು ರೇಟ್ ಕೂಡ ನಿಮ್ಗೆ ಇಲ್ಲಿ ಕಡಿಮೆ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ನೀವು ಒಂದು ಶೀಟ್ ಅನ್ನ ತಗೊಂತೀರಾ, ಮಾಮೂಲಿ 3x8 3x10 ಶೀಟ್ ಅನ್ನ ತಗೊಂಡಾಗ ನಿಮ್ಗೆ ಒಂದು 700-800 ರೂಪಾಯಿ ಆಗುತ್ತೆ ಅನ್ಕೊಳ್ಳಿ. ಆದರೆ
ಪಪ್ ಶೀಟ್ ಏನಿದನ್ನ ತಗೊಂಡಾಗ ನಿಮ್ಗೆ ಒಂದು 1,000 to 1,100 ರೂಪಾಯಿ ಆಗುತ್ತೆ. ಒಂದು ಶೀಟ್ ಮೇಲೆ ನಿಮ್ಗೆ ಅರೌಂಡ್ 300 to 400 ರೂಪಾಯಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಆದ್ರೆ ಇದು ನೋಡಿ, ಫೀಚರ್ಸ್ ನೋಡಿ, ಬಾಳಿಕೆ ನೋಡಿ. ಬಾಳಿಕೆನು ತುಂಬಾ ಚೆನ್ನಾಗಿರುತ್ತೆ, ಜೊತೆಲಿ ಫೀಚರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಹೀಟ್ ಇನ್ಸುಲೇಷನ್, ಸೌಂಡ್ ಬರಲ್ಲ, ಜೊತೆಲಿ ಯಾವುದೇ ರೀತಿ ಹಾಳಾಗುದಿಲ್ಲ ಅಂತ ಕೂಡ ಇದೆ. ಸೊ ಇವೆಲ್ಲವೆಂದ್ರ ನಾನು ನಿಮ್ಗೆ 100% ರೆಕಮೆಂಡ್ ಮಾಡುವಂಥದ್ದು ಪಪ್ ಶೀಟ್ಗಳು. ನಿಮ್ಮಲ್ಲಿ ಅವೈಲೇಬಲ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಮಾಮೂಲಿ ಶೀಟ್ ಅನ್ನ ದಯವಿಟ್ಟು ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಈ ರೀತಿ ಪಪ್ ಶೀಟ್ಗಳಿಂದ ನೀವು ನಿಮ್ಮ ಏನು ರೂಫ್ ಇರತ್ತಲ್ಲ ಇದನ್ನ ಇಲ್ಲಿ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ಫೈನಲ್ ಆಗಿ ಬರುವಂತದ್ದು, ಯಾವ್ಯಾವ ಕಂಪನಿಗಳಲ್ಲಿ ಇದು ಅವೈಲೇಬಲ್ ಇದೆ? ಟಾಟಾ ಅವೈಲೇಬಲ್ ಇದೆ, JSW ಅವೈಲೇಬಲ್ ಇದೆ, ಜೊತೆಯಲ್ಲಿ ನಿಮ್ಗೆ ಜಿಂದಾಲ್ ಅವೈಲೇಬಲ್ ಇದೆ, ಹಾಗೂ ಪ್ರಾಂತೋ ಶೀಟ್ಗಳು ಅಂತ ಬರ್ತವೆ, ಪ್ರಾಂತೋ ಶೀಟ್ಗಳು ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ. ಹಾಗೂ ಯಾರು ಬೇಕಾದರೂ ಕಾಮನ್ ಆಗಿ ಫ್ಯಾಬ್ರಿಕೇಟರ್ ಇರ್ತಾರಲ್ವಾ, ಎಸ್, ಅವರೇ ಕೂಡ ಇದನ್ನ ಇಲ್ಲಿ ಇನ್ಸ್ಟಾಲೇಷನ್ ಮಾಡಬಹುದು. ಹಾಗೂ ಕೆಳಗಡೆಯಿಂದ ಸಪೋರ್ಟ್ ಕೊಡ್ತಿರಲ್ಲ ನೀವು, ಕಬ್ಬಿಣದ ಸಪೋರ್ಟ್, ಅದು ಕೂಡ ಈ ರೀತಿ ಶೀಟ್ಗಳಿಗೆ ನಿಮ್ಗೆ ತುಂಬಾ ಕಡಿಮೆ ವೆಚ್ಚವಾಗುವಂಥದ್ದು. ಯಾಕಂದ್ರೆ ಇದು ತುಂಬಾ ಗಟ್ಟಿ ಇರುತ್ತೆ ಅಲ್ವಾ, ಅದರಿಂದ ಸ್ಪ್ಯಾನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು 10 rod ಕೊಡೋ ಬದಲು, ಮಾಮೂಲಿ ಶೀಟ್ಗೆ 10 rod ಸಪೋರ್ಟ್ ಅನ್ನ ಕೊಡೋ ಬದಲು ಕೇವಲ 5 rod ಸಪೋರ್ಟ್ ಅನ್ನ ಕೊಟ್ಬಿಟ್ಟು ನೀವು ಇದನ್ನ ಮಾಡ್ಬೋದು. ಸೊ ಉಳಿತಾಯ ಏನಂತ ಹೇಳ್ಬೋದು. ಸೊ ಇಲ್ಲಿ ನೀವು ಶೀಟ್ಗೆ ರೇಟ್ ಜಾಸ್ತಿ ಆದ್ರೂ ಅದು ಸ್ಟ್ರಕ್ಚರ್ ರೆಡಿ ಮಾಡ್ತಿರಲ್ವಾ, ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ ಇಲ್ಲಿ ಉಳಿತಾಯ ಆಗುವಂತದ್ದು ಸ್ನೇಹಿತರೆ. ಹಾಗೂ ಫೈನಲ್ ಆಗಿ ಬರುವಂತದ್ದು, ಯಾವ್ಯಾವ ಸೈಜ್ಗಳಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ? ಇದು 3 ಅಗಲ ಇರುತ್ತೆ. ಓಕೆ, 3 ಅಗಲ ಒಂದು ಸ್ಟ್ಯಾಂಡರ್ಡ್, ಆದ್ರೆ ಉದ್ದ ಇದೆಯಲ್ಲ ನಿಮ್ಗೆ 6, 8, 10, 15, 20 ಕೂಡ ನಿಮ್ಗೆ ಇದು ಅವೈಲೇಬಲ್ ಇದೆ ಬೇರೆ ಬೇರೆ ಕಂಪನಿಗಳಿಗೆ ತಕ್ಕಾಗಿ. ಹಾಗೂ ಇದರ ಥಿಕ್ನೆಸ್ ಎಷ್ಟು ಅವೈಲೇಬಲ್ ಇದೆ ಸ್ನೇಹಿತರೆ? ಏನು ಪಫ್ ಶೀಟ್ ಗಳವೆ ಇದೆಯಲ್ಲ, ಇದು ನಿಮ್ಗೆ 30 mm ಇಂದ 100 mm ವರೆಗೆ. ಹೌದು, 100 mm ಅನ್ನ ವಾಲಲ್ಲಿ ಬಳಸಲಾಗುತ್ತೆ. ಸೊ 30 mm ಇಂದ 100 mm ವರೆಗೂ ಕೂಡ ಇಲ್ಲಿ ನಿಮ್ಗೆ ಅವೈಲೇಬಲ್ ಇರುವಂತದ್ದು. ಅಷ್ಟೇ ಅಲ್ಲದೆ, ಏನು ಪಫ್ ಶೀಟ್ ಗಳು ಇರ್ತಾವಲ್ಲ, ಇವೊಂದು ಅರ್ಥಕ್ವೇಕ್ ರೆಸಿಸ್ಟೆಂಟ್ ಕೂಡ. ಹೌದು, ಏನೋ ಇಂಟರ್ ಲಾಕ್ ಮಾಡಿರ್ತಾರಲ್ಲ, ಇಲ್ಲಿ ಅರ್ಥಕ್ವೇಕ್ ಆದ ಸಮಯದಲ್ಲಿ ಅದು ಈಸಿಯಾಗಿ ಮೂವ್ ಆಗೋದ್ರಿಂದ ಯಾವುದೇ ರೀತಿ ನಿಮ್ಗೆ ಸಮಸ್ಯೆಗಳು ಕೂಡ ಇಲ್ಲಿ ಆಗಲ್ಲ ಸ್ನೇಹಿತರೆ. ಪ್ರಾಂತೋ ಶೀಟ್ ಅಂತ ಬರುತ್ತೆ, ಪ್ರಾಂತೋ ಶೀಟ್ ನಿಮ್ಗೆ 20 adi ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ, ಪ್ರಾಂತೋ ಶೀಟ್ ಗಳ ಬಗ್ಗೆ ನಾನು ನಿಮ್ಗೆ ತುಂಬಾ ಒಂದು ಮುಖ್ಯವಾದ ವಿಚಾರ ಹೇಳಬೇಕು. ಪ್ರಾಂತೋ ಶೀಟ್ ಗಳನ್ನ ರೂಫ್ಗೆ ಮಾತ್ರವಲ್ಲ, ನೀವು ಪ್ರಾಂತೋ ಶೀಟ್ ಗಳಿಂದ ಮನೆಗಳನ್ನು ಕೂಡ ಇಲ್ಲಿ ಕಟ್ಟಬಹುದು ಸ್ನೇಹಿತರೆ. ಇದ್ರ ಬಗ್ಗೆ ತಿಳ್ಕೊಬೇಕಾ ನಿಮ್ಗೆ, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಪ್ರಾಂತೋ ಶೀಟ್ ಗಳಿಂದ ರೂಫ್ ಮಾತ್ರ ಅಲ್ವಾ, ಇಡೀ ಸ್ಟ್ರಕ್ಚರ್ ಅನ್ನ, ಹೌದು ಸ್ನೇಹಿತರೆ, ಒಂದು ಪ್ರೀ ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್ ಅನ್ನ ರೆಡಿ ಮಾಡೋದು ಹೇಗೆ ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇವೆಲ್ಲದಕ್ಕೂ ರಿಲೇಟೆಡ್ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಪಪ್ ಶೀಟ್ ಗಳು, ಅದರ ಬಗ್ಗೆ ನಾನು ನಿಮ್ಗೆ ಇಲ್ಲಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ರೇಟ್ ಗಳನ್ನ ತಿಳ್ಕೊಬಹುದು, ಯೂಶ್ವಲಿ 80 rupees ಸ್ಟಾರ್ಟ್ ಆಗುತ್ತೆ ಸ್ಕ್ವೇರ್ ಫೀಟ್. ದೊಡ್ಡ ಶೀಟ್ ಗಳು ನಿಮ್ಗೆ 1,000, 1,300, 1,500 ವರೆಗೂ ಕೂಡ ಅವೈಲೇಬಲ್ ಇದೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಇದನ್ನ ಯೂಸ್ ಮಾಡಬಹುದು. ದಯವಿಟ್ಟು ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಜೀನಿಯನ್ ಆಗಿ ರೆಕಮೆಂಡ್ ಮಾಡ್ತೀನಿ, ಕಾಮನ್ ಶೀಟ್ ಗಳಿಗೆ ಹೋಗಬಹುದು. ದಯವಿಟ್ಟು ಪಪ್ ಶೀಟ್ ಗಳನ್ನ ಯೂಸ್ ಮಾಡಿ, ದಯವಿಟ್ಟು ಪಪ್ ಶೀಟ್ ಗಳನ್ನ ಯೂಸ್ ಮಾಡಿ. ಡೆಫಿನೆಟ್ಲಿ 100% ಒಂದು ಹೀಟ್ ಇನ್ಸುಲೇಷನ್ ಅಂತ ಹೇಳಬಹುದು. ಮೇನ್ ಹೀಟ್ ರೀ, ಯಾಕಂತಂದ್ರೆ ನೋಡಿ, ಯಾರಾದ್ರೂ ಶೀಟ್ ಮನೆ ಹಾಕೊಂಡಾಗ ತುಂಬಾ ಹೀಟ್ ಇಂದ ಪ್ರಾಬ್ಲಮ್ ಆಗಿರ್ತಾರೆ. ಆದ್ದರಿಂದ ಪಪ್ ಶೀಟ್ ಗಳನ್ನ ಯೂಸ್ ಮಾಡಿ ಸೂಪರ್ ಆಗಿರುವಂತಹ ಒಂದು ವಾತಾವರಣವನ್ನ ಇಲ್ಲಿ ಅನುಭವಿಸಿ ಸಹಿತ. ಸೊ ನಿಮ್ಗೋಸ್ಕರ ಅಂತ ವಿಡಿಯೋ ತಂದಿಕ್ಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನೇ ಆದ್ರೂ ಸತ್ಯ ಮತ್ತು ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗೆ ಬೆಳೆಸಬೇಕು. ನಮಸ್ಕಾರ.